ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ಪಾಕಿಸ್ತಾನ ಹಾಗೂ ಚೈನಾಗಳನ್ನು ಒಂದುಗೂಡಿಸಿರೋದು, ಈ ಮೂರ್ಖರನ್ನ, ಆ ಹಳದಿ ಮುಖದವರನ್ನ ತುಂಬ ಹತ್ತಿರಕ್ಕೆ ತಂದಿರೋದೇನು ಗೊತ್ತಾ? ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಬಂದರು. ಇದನ್ನು ಗ್ವದಾರ ಬಂದರು ಅಂತ ಕರೀತಾರೆ. ಇದು ಭೌಗೋಳಿಕವಾಗಿ ತುಂಬ ಆಯಕಟ್ಟಿನ ಜಾಗದಲ್ಲಿದೆ. ಈ ಬಂದರಿನ ಮೇಲೆ ಹಿಡಿತ ಸಾಧಿಸಿದರೆ ಚೈನಾಗೆ ದೊಡ್ಡ ಲಾಭ ಆಗುತ್ತೆ. ಹಾಗೆ ಭಾರತವನ್ನು ಸುತ್ತುವರಿಯೋದಕ್ಕೆ ಕೂಡ ಚೈನಾ ಈ ಬಂದರನ್ನು ಬಳಕೆ ಮಾಡ್ಕೋಬೇಕು ಅಂತ ಭಾವಿಸ್ತಾ ಇದೆ. ಆದರೆ ಒಂದು 70 ವರ್ಷಗಳ ಹಿಂದೆ ಭಾರತ ಸ್ವಲ್ಪ ಮನಸ್ಸು ಮಾಡಿಬಿಟ್ಟಿದ್ರೆ ಈ ಬಂದರು ಇವತ್ತು ಭಾರತದ ವಶದಲ್ಲಿರ್ತಾ ಇತ್ತು. ಕನಿಷ್ಠ ಪಕ್ಷ ಕಾಶ್ಮೀರದ ವಿಷಯದಲ್ಲಿ ಪಾಕಿಸ್ತಾನ ಹೆಚ್ಚು ಖ್ಯಾತೆ ತೆಗೆಯದ ಹಾಗೆ, ಪಾಕಿಗಳು ಬಾಲ ಬಿಚ್ಚದ ಹಾಗೆ ನಾವು ಈ ಬಂದರಿನ ಮೂಲಕ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಅವತ್ತಿನ ಭಾರತದ ಪ್ರಧಾನಿಗಳು ಕೈಗೆ ಬಂದ ಸುವರ್ಣಾವಕಾಶವೊಂದನ್ನು ಹಾಗೆ ಕೈಜಾರಿಸಿಬಿಟ್ರು ಅನ್ನೋ ಚರ್ಚೆಯೊಂದು ಶುರುವಾಗಿದೆ. ಈ ಬಗ್ಗೆ ನಿವೃತ್ತ ಸೇನಾಧಿಕಾರಿ ಬ್ರಿಗೇಡಿಯರ್ ಗುರುಮಿತ್ ಕನ್ವಾಲ್ ಅವರು 2016 ಬರೆದ ದ ಹಿಸ್ಟಾರಿಕ್ ಬ್ಲಂಡರ್ ಆಫ್ ಇಂಡಿಯಾ ನೋ ಒನ್ ಟಾಕ್ಸ್ ಅಬೌಟ್ ಅನ್ನೋ ಲೇಖನವನ್ನು ಆಧಾರವಾಗಿಟ್ಟುಕೊಂಡು ಒಂದಷ್ಟು ಹಿರಿಯ ರಾಜತಾಂತ್ರಿಕ ಅಧಿಕಾರಿಗಳನ್ನು ಮಾತಾಡಿಸಿ ಈ ಬಗ್ಗೆ ಇಂಡಿಯಾ ಟುಡೇ ಒಂದು ಲೇಖನವನ್ನು ಪ್ರಕಟಿಸಿದೆ. ಹಾಗಾದರೆ ಗ್ವದಾರ ಬಂದರು ನಿಜಕ್ಕೂ ಭಾರತದ ಪಾಲಾಗ್ತಾ ಇತ್ತಾ? ಅಕಸ್ಮಾತ್ ಹಾಗೇನಾದರೂ ಆಗಿದ್ರೆ ಭಾರತಕ್ಕೆ ಅದರಿಂದ ಆಗ್ತಾ ಇದ್ದ ಲಾಭಗಳೇನು, ಮತ್ತು ಯಾವ ಕಾರಣಕ್ಕೆ ಅವತ್ತಿನ ಭಾರತದ ಆಡಳಿತ ಅಂಥದ್ದೊಂದು ಅವಕಾಶವನ್ನು ಕೈಚಲ್ತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇವತ್ತು ಚೈನಾ ಪಾಕಿಸ್ತಾನದಲ್ಲಿ ಸುಮಾರು $62 ಬಿಲಿಯನ್ ಹಣ ಹೂಡಿಕೆ ಮಾಡ್ತಾ ಇದೆ. ಶಿನ್ಜಿಯಾಂಗ್ನಿಂದ ಗ್ವದಾರವರೆಗೆ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ಉದ್ದಕ್ಕೂ ಹೈಡ್ರೋ ಪವರ್ ಪ್ರಾಜೆಕ್ಟುಗಳು, ಕೋಲ್ ಪವರು, ಸೋಲಾರು, ಬೇರೆ ಬೇರೆ ರೀತಿಯ ಕೈಗಾರಿಕೆಗಳು, ಕಾರ್ಖಾನೆಗಳು, ಮೈನಿಂಗು, ಹೀಗೆ ಏನೆಲ್ಲ ಮಾಡೋ ಕನಸನ್ನು ಈ ಪಾಕಿಗಳ ಮನಸ್ಸಲ್ಲಿ ಬಿತ್ತಿದೆ. ಇದೆಲ್ಲ ಯಾಕೆ? ಪಾಕಿಸ್ತಾನದ ಮೇಲೆ ಚೈನಾಗೆ ಯಾಕಷ್ಟೊಂದು ಪ್ರೀತಿ ಅಂದರೆ ಅದಕ್ಕೆ ಕಾರಣವೇ ಗ್ವದಾರ್ ಪೋರ್ಟ್. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಪರ್ಷಿಯನ್ ಗಲ್ಫು, ಇದು ಸ್ಟ್ರೈಟ್ ಆಫ್ ಹಾರ್ಮುಜ್. ಇವತ್ತು ಇಡೀ ಜಗತ್ತಿಗೆ ಸರಬರಾಜಾಗೋ ಇಂಧನ ಏನಿದೆ ಅದರ ಬಹುಪಾಲು ಇಲ್ಲಿಂದಲೇ ಸರಬರಾಜಾಗುತ್ತೆ. ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕತಾರ್, UAE ಇವೆಲ್ಲ ಕೂಡ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಸರಬರಾಜು ಮಾಡೋ ದೇಶಗಳು. ಇವತ್ತು ಜಗತ್ತಿನ ಅತಿದೊಡ್ಡ ಇಂಧನ ಆಮದುದಾರ ದೇಶ ಅಂದರೆ ಅದು ಚೈನಾ. ಯಾಕೆ ಅಂದರೆ ಚೈನಾ ಜನಸಂಖ್ಯೆಯಲ್ಲಿ ಮಾತ್ರ ದೊಡ್ಡದಲ್ಲ, ಅದು ಜಗತ್ತಿನ ಫ್ಯಾಕ್ಟರಿ ಕೂಡ. ಇವತ್ತು ಇಡೀ ಪ್ರಪಂಚಕ್ಕೆ ಬೇಕಾಗುವ ವಸ್ತುಗಳೇನಿವೆ ಅವುಗಳ ಪೈಕಿ 30% ತಯಾರಾಗೋದು ಚೈನಾದಲ್ಲಿ. ಅಂದಮೇಲೆ ಅಲ್ಲಿ ಇಂಧನದ ಬೇಡಿಕೆ ಎಷ್ಟಿರುತ್ತೆ ಅನ್ನೋದನ್ನು ಊಹೆ ಮಾಡಿ ನೋಡಿ. ಹೀಗಾಗಿ ಚೈನಾ ಅತಿ ಹೆಚ್ಚು ಇಂಧನವನ್ನು ಆಮದು ಮಾಡಿಕೊಳ್ಳುತ್ತೆ, ರಷ್ಯಾದಿಂದಲೂ ಆಮದು ಮಾಡಿಕೊಳ್ಳುತ್ತೆ. ಹಾಗೆ ಅತಿ ಹೆಚ್ಚು ಪ್ರಮಾಣದ ಇಂಧನ ಈ ಭಾಗದಿಂದ ಅಂದರೆ ಪರ್ಷಿಯನ್ ಗಲ್ಫ್ನಿಂದ ಚೈನಾಗೆ ಸರಬರಾಜಾಗುತ್ತೆ. ಅವರು ಇಲ್ಲಿಂದ ತಗೊಂಡು ಹೋಗೋ ಇಂಧನವನ್ನು ಹಿಂದೂ ಮಹಾಸಾಗರದ ಮೂಲಕ ಮಲಕ್ಕಾ ಸ್ಟ್ರೈಟ್ ದಾಟಿ ದಕ್ಷಿಣ ಚೀನಾ ಸಾಗರದ ಮೂಲಕ ಚೈನಾಗೆ ತಗೊಂಡು ಹೋಗಬೇಕಾಗಿತ್ತು. ಆ ನಂತರ ಈ ಇಂಧನದ ಒಂದಷ್ಟು ಭಾಗವನ್ನು ಶಿನ್ಜಿಯಾಂಗ್ ಪ್ರಾಂತಕ್ಕೆ ರಸ್ತೆ ಮೂಲಕ ಸಾಗಾಟ ಮಾಡಬೇಕಿತ್ತು. ಯಾಕೆಂದರೆ ಅವರ ತೈಲ ಸಂಗ್ರಹಾಗಾರಗಳಿರೋದು ಈ ಶಿನ್ಜಿಯಾಂಗ್ ಪ್ರಾಂತದಲ್ಲಿ, ಅಂದರೆ ಉಯಿಗರ್ ಮುಸ್ಲಿಮರಿದಾರಲ್ಲ ಆ ಪ್ರದೇಶದಲ್ಲಿ. ಹೀಗಾಗಿ ಇದು ತುಂಬ ದೂರದ ಹಾದಿ ಕೂಡ ಆಗ್ತಾ ಇತ್ತು. ಜೊತೆಗೆ ಈ ಮಲಕ್ಕಾ ಸ್ಟ್ರೈಟ್ನ ಪಕ್ಕದಲ್ಲಿ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ಇಲ್ಲಿ ಭಾರತದ ನೌಕಾನೆಲೆ ಇದೆ. ಹಾಗೆ ಇಲ್ಲಿ ಅಮೆರಿಕಾದ ನೌಕೆಗಳು ಕೂಡ ಸದಾ ಆ್ಯಕ್ಟಿವ್ ಆಗಿರುತ್ತವೆ. ಇನ್ನು ಇಲ್ಲಿನ ಯಾವ ದೇಶದ ಜೊತೆಗೂ ಚೈನಾದ ಸಂಬಂಧಗಳು ಉತ್ತಮವಾಗಿಲ್ಲ. ಹೀಗಾಗಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಭಾರತ, ಅಮೆರಿಕಾ ಎಲ್ಲ ಸೇರಿಕೊಂಡು ಈ ದಾರಿಯನ್ನು ಮುಚ್ಚಿಬಿಟ್ಟವು ಅಂತ ಇಟ್ಕೊಳ್ಳಿ, ಚೈನಾ ತೈಲ ಸರಬರಾಜಿಲ್ಲದೆ ನರಳಬೇಕಾಗಿ ಬರುತ್ತೆ. ಹೀಗಾಗಿ ಈ ಮಲಕ್ಕಾ ಸ್ಟ್ರೈಟ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಚೈನಾಗೊಂದು ವ್ಯವಸ್ಥೆ ಬೇಕಿತ್ತು. ಅದಕ್ಕಾಗಿ ಅವರು ಓಲ್ಡ್ ಸಿಲ್ಕ್ ರೋಡನ್ನು ನೆನಪು ಮಾಡಿಕೊಂಡ್ರು. ಅದರ ಮೂಲಕ ಪಾಕಿಸ್ತಾನದ ಬಲೂಚಿಸ್ತಾನದವರೆಗೆ ರಸ್ತೆಯೊಂದನ್ನು ನಿರ್ಮಾಣ ಮಾಡಿಕೊಂಡು ಗ್ವದಾರ್ ಬಂದರಿನ ಮೂಲಕ ತೈಲವನ್ನು ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದರೆ ದಾರಿ ಕೂಡ ಚಿಕ್ಕದಾಗುತ್ತೆ, ನೇರವಾಗಿ ಶಿನ್ಜಿಯಾಂಗನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಭಾರತದ ಇನ್ನೂ ಒಂದು ಬದಿಯಲ್ಲಿ ಕೂಡ ಚೈನಾ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿ ಭಾರತವನ್ನು ಸುತ್ತುವರಿಯೋದಕ್ಕಾಗತ್ತೆ ಅಂತ ಚೈನಾ ಇಲ್ಲಿ ಪ್ಲಾನ್ ಮಾಡಿತು. ಈಗ ಗ್ವದಾರ್ ಬಂದರನ್ನು ಚೈನಾ ಅಭಿವೃದ್ಧಿಪಡಿಸ್ತಾ ಇದೆ. ಅಲ್ಲಿ ಚೈನಾ ವಿರೋಧಿ ಹೋರಾಟಗಳು ನಡೀತಾ ಇವೆ. ಬಲೂಚಿಸ್ತಾನದ ಜನ ಚೈನಾ ಮೇಲೆ, ಚೈನಾದ ನಾಗರಿಕರ ಮೇಲೆ ದಾಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನೇ ಆದರೂ ಇಲ್ಲಿ ಚೈನಾ ಬಂದು ಕೂತಿದೆ. ಇನ್ನು ಚೈನಾನ ಇಲ್ಲಿ ಕೌಂಟರ್ ಮಾಡೋದಕ್ಕೆ ಭಾರತ ಇಲ್ಲಿಂದ ಕೂಗಳತೆಯ ದೂರದಲ್ಲಿರೋ ಇರಾನಿನ ಬಲೂಚಿಸ್ತಾನದಲ್ಲಿ ಚಾಬಹಾರ್ ಬಂದರನ್ನು ತಾನು ಅಭಿವೃದ್ಧಿಪಡಿಸ್ತಾ ಇದೆ. ಚಾಬಹಾರ್ ಭಾರತದ ಕೈಯಲ್ಲಿದೆ. ಆದರೆ ಈ ಗ್ವದಾರ್ ಬಂದರ್ ಇದೆಯಲ್ಲ, ಇದೇ ಭಾರತದ ಕೈಯಲ್ಲಿ ಇದ್ದು ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಒಂದ್ಸರಿ ಯೋಚನೆ ಮಾಡಿ. ಅರೆ, ಅದು ಹೇಗ್ರಿ ಸಾಧ್ಯ? ಅದು ಪಾಕಿಸ್ತಾನದ ಬಳಿ ಅಲ್ವಾ ಇರೋದು? ಭಾರತಕ್ಕೆ ಹೇಗೆ ಸಿಗ್ತಾ ಇತ್ತು ಅಂತ ನೀವು ಅಂದ್ಕೋತಾ ಇದ್ದೀರೇನೋ? ಗೆಳೆಯರೇ, ಭಾರತ ಮತ್ತು ಪಾಕಿಸ್ತಾನಗಳು ಬೇರೆ ಬೇರೆ ಆದ ದಿನಗಳಲ್ಲಿ ಈ ಗ್ವದಾರ್ ಬಂದರು ಪಾಕಿಸ್ತಾನದ ಕೈಯಲ್ಲಿ ಕೂಡ ಇರಲಿಲ್ಲ. ಅದು ಒಮನ್ ರಾಜನ ಬಳಿ ಇತ್ತು. ಆತ ಈ ಬಂದರನ್ನು ಭಾರತಕ್ಕೆ ಬಿಟ್ಟುಕೊಡೋದಕ್ಕೆ, ಅಂದರೆ ಭಾರತಕ್ಕೆ ಮಾರಾಟ ಮಾಡೋ ಮನಸ್ಸನ್ನು ಅವತ್ತು ಮಾಡಿದ್ದ. ಅವತ್ತೇನಾದರೂ ಭಾರತ ಖರೀದಿ ಮಾಡಿಬಿಟ್ಟಿದ್ರೆ ಇದು ನಮ್ಮದೇ ಆಗಿ ಹೋಗ್ತಾ ಇತ್ತಲ್ವಾ? ಅಲ್ಲ, ಪಾಕಿಸ್ತಾನದ ಬಂದರು ಒಮನ್ ರಾಜನ ಬಳಿಗೆ ಹೇಗೆ ಹೋಯಿತು?
ಇದು ಅರ್ಥ ಆಗಬೇಕು ಅಂದರೆ ನಾವು ಬಲೂಚಿಸ್ತಾನ ಹಾಗೂ ಗ್ವದಾರ್ನ ಇತಿಹಾಸದ ಬಗ್ಗೆ ಕೂಡ ಒಂದು ಸ್ವಲ್ಪ ತಿಳ್ಕೊಂಡು ಬಿಡಬೇಕು. ಪಾಕಿಸ್ತಾನ, ಆಫ್ಘಾನಿಸ್ತಾನ ಹಾಗೂ ಇರಾನ್ ನಡುವೆ ಹಂಚಿಕೆಯಾಗಿರುವ ಈ ವಿಶಾಲ ಭೂಪ್ರದೇಶವನ್ನು ಬಲೂಚಿಸ್ತಾನ ಅಂತ ಕರೀತಾರೆ. ಬಲೂಚ್ ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಾ ಇದ್ದ ಪ್ರದೇಶ ಇದು. ಇದನ್ನು ಒಂದು ಕಾಲಕ್ಕೆ ಅಂದರೆ ಅಲೆಕ್ಸಾಂಡರ್ನ ಕಾಲಕ್ಕೆ ಗೆಡ್ರೋಸಿಯಾ ಅಂತ ಕರೀತಾ ಇದ್ರು. ಸಿಂಧೂ ನದಿಯ ಪಶ್ಚಿಮಕ್ಕೆ ಸ್ಟ್ರೈಟ್ ಆಫ್ ಹಾರ್ಮೋಸ್ವರೆಗಿನ ಇಡೀ ಪ್ರದೇಶ ಗೆಡ್ರೋಸಿಯಾ. ಇನ್ನು ಇಲ್ಲಿ ವಾಸ ಮಾಡ್ತಾ ಇದ್ದ ಜನರನ್ನ ಗ್ರೀಕರು ಇಚ್ಛುತಯೋಫಗೈ ಅಂತ ಕರೆದ್ರು, ಅಂದರೆ ಮೀನು ತಿನ್ನೋರು ಅಂತ ಅರ್ಥ ಅಷ್ಟೆ. ಸಾಕಷ್ಟು ಸಮುದ್ರ ತೀರಗಳಲ್ಲಿನ ಜನರನ್ನು ಇಚ್ಛುತಯೋಫಗೈ ಅಂತಲೇ ಕರೆಯಲಾಗ್ತಾ ಇತ್ತು. ಈ ಗೆಡ್ರೋಸಿಯಾ ಪ್ರದೇಶವನ್ನು ಸೈರಸ್ ಗೆದ್ದುಕೊಂಡಿದ್ದ. ಇಲ್ಲೊಬ್ಬ ಸತ್ರಪ ಅಂದರೆ ಗವರ್ನರ್ನನ್ನು ಇಟ್ಟು ಆಳ್ವಿಕೆ ಮಾಡ್ತಾ ಇದ್ದ. ಮುಂದೆ ಅಲೆಕ್ಸಾಂಡರ್ ಈ ಕಡೆಗೆ ದಂಡೆತ್ತಿ ಬಂದಾಗ ಅವನು ಈ ಭಾಗವನ್ನು ಆಕ್ರಮಿಸ್ಕೊಳ್ತಾನೆ. ಇದು ಸೆಲ್ಯುಕಸ್ ನಿಕೇಟರ್ನ ಆಳ್ವಿಕೆಗೆ ಒಳಪಡುತ್ತೆ. ಮುಂದೆ ಮೌರ್ಯರ ಜೊತೆ ಸಂಧಿ ಮಾಡಿಕೊಂಡ ಸೆಲ್ಯುಕಸ್ ಈ ಭೂಭಾಗವನ್ನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಕೊಡ್ತಾನೆ. ಅಲ್ಲಿಂದ ಇದು ಮೌರ್ಯರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶ ಆಯಿತು. ಮುಂದೆ 7ನೇ ಶತಮಾನದಲ್ಲಿ ಭಾರತದ ಮೇಲೆ ಇಸ್ಲಾಮಿಕ್ ದಾಳಿಗಳಾದವಲ್ಲ, ಆಗ ಈ ಭೂಭಾಗ ಕೂಡ ಇಸ್ಲಾಮೀಯರಿಂದ ಆಕ್ರಮಿಸಿಕೊಳ್ಳಲ್ಪಡ್ತು. ಮುಂದೆ ಅಕ್ಬರ್ ಇದನ್ನು ಗೆದ್ದ. 18ನೇ ಶತಮಾನದವರೆಗೆ ಇದು ಮೊಘಲರ ವಶದಲ್ಲಿತ್ತು. ಆನಂತರ ಇಲ್ಲಿ ಕಲಾತ್ ರಾಜವಂಶದ ಆಳ್ವಿಕೆ ಶುರುವಾಯಿತು. ಖಾನ್ ಆಫ್ ಕಲಾತ್ಗಳು ಈ ಪ್ರದೇಶವನ್ನು ಆಳೋದಕ್ಕೆ ಶುರು ಮಾಡಿದಾಗ ಬಲೂಚಿಸ್ತಾನದ ಜೊತೆ ಈ ಗ್ವದಾರ್ ಕೂಡ ಅವರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶ ಆಗಿತ್ತು. ಇಲ್ಲಿ ವಿಶೇಷವಾಗಿ ಏನೂ ಇರಲಿಲ್ಲ. ಗ್ವದಾರ್ ಒಂದು ಜನವಸತಿ ಇದ್ದ ಸಣ್ಣ ಪಟ್ಟಣ ಆಗಿತ್ತು. ಮೀನುಗಾರರು ವಾಸ ಮಾಡ್ತಾಯಿದ್ರು. ಕಲಾತ್ನ ರಾಜ ಮೀರ್ ನೂರಿ ನಸೀರ್ ಖಾನ್ನಿಗೂ ಇದರ ಮಹತ್ವ ಏನು ಅನ್ನೋದು ಅಷ್ಟೊಂದು ಗೊತ್ತಿರಲಿಲ್ಲ. ಜೊತೆಗೆ ಇಲ್ಲಿ ಗಿಚ್ಕಿ ಬಲೂಚ್ ಅನ್ನೋ ಬುಡಕಟ್ಟು ಜನ ವಾಸ ಮಾಡ್ತಾಯಿತ್ತು. ಅವರು ಆಗಾಗ ಕಲಾತ್ ಸೈನಿಕರ ಮೇಲೆ ದಾಳಿ ಮಾಡ್ತಾಯಿದ್ರು. ಈಗ ಪಾಕಿಸ್ತಾನದ ಸೇನೆ ಹಾಗೂ ಚೈನಾ ನಾಗರಿಕರ ಮೇಲೆ ದಾಳಿಗಳಾಗ್ತಾ ಇವೆಯಲ್ಲ, ಅದೇ ಥರ ಆಗ ಕೂಡ ಈ ಗಿಚ್ಕಿ ಬಲೂಚ್ ಬುಡಕಟ್ಟು ಜನಾಂಗ ಕಲಾತ್ ಸೈನ್ಯದ ಮೇಲೆ ದಾಳಿಗಳನ್ನು ಮಾಡ್ತಾಯಿತ್ತು. ಅವರ ನೆರವನ್ನು ಪಡ್ಕೊಳ್ಳದೇ ಇದ್ದರೆ, ಅವ್ರ ಜೊತೆ ಒಂದು ಸಂಧಿ ಮಾಡಿಕೊಳ್ಳದೇ ಇದ್ದರೆ ಸುಖವಾಗಿ ಈ ಪ್ರದೇಶವನ್ನು ಆಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ ರಾಜ ಮೀರ್ ನೂರಿ ನಸೀರ್ ಖಾನ್ ಈ ಗಿಚ್ಕಿ ಬಲೂಚಿಗಳ ಜೊತೆ ಒಂದು ಸಂಧಾನವನ್ನು ಮಾಡಿಕೊಂಡ. ಇಲ್ಲಿನ ಆದಾಯದಲ್ಲಿ ಒಂದು ಭಾಗವನ್ನು ಅವ್ರ ಜೊತೆ ಹಂಚಿಕೊಳ್ಳೋದಕ್ಕೆ ಒಂದು ಒಪ್ಪಂದ ಆಯಿತು. ಹೀಗಿರುವಾಗಲೇ ಅಲ್ಲಿಗೆ ಒಮಾನ್ನ ರಾಜಕುಮಾರ ಬಂದಿದ್ದು. ಅಷ್ಟೊತ್ತಿಗೆ ಒಮನ್ನಲ್ಲೊಂದು ನಾಗರಿಕ ಸಂಘರ್ಷ ನಡೆದು ಹೋಗಿತ್ತು. ಅಲ್ಲಿನ ರಾಜ ಅಹಮದ್ ಬಿನ್ ಸಯೀದ್ ಅಲ್ ಬುಸೈದಿ, ಅವನ ಮಗ ಸುಲ್ತಾನ್ ಅಹಮದ್ ಬಿನ್ ಬುಸೈದಿ ಸಿಂಹಾಸನಕ್ಕಾಗಿ ತಂದೆಯ ವಿರುದ್ಧ ಬಂಡೆದ್ದಿದ್ದ. ಈ ಬಂಡುಕೋರ ಮಗನನ್ನು ಒಮನ್ನ ರಾಜ ಅಹಮದ್ ದೇಶದಿಂದ ಹೊರಹಾಕದ. ಅವನು ಸೀದಾ ಕಲಾತ್ನ ಸುಲ್ತಾನ ಮೀರ್ ಬಳಿ ಬಂದು ಆಶ್ರಯವನ್ನು ಪಡ್ಕೊಳ್ತಾನೆ. ಜೊತೆಗೆ ತನಗೆ ಈ ಗ್ವದಾರನ್ನು ಬಿಟ್ಟುಕೊಡೋದಕ್ಕೆ ಕೇಳಿಕೊಳ್ತಾನೆ. ಅದರಂತೆ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಕಲಾತ್ನ ಸುಲ್ತಾನ ಈ ಒಮನ್ನ ರಾಜಕುಮಾರನಿಗೆ ತಾತ್ಕಾಲಿಕವಾಗಿ ಗ್ವದಾರನ್ನು ಬಿಟ್ಟುಕೊಟ್ಟ. ಮುಂದೆ ಈ ರಾಜಕುಮಾರನಿಗೆ ಒಮನ್ನ ಸಿಂಹಾಸನ ಸಿಗುವವರೆಗೆ ಅವನಲ್ಲಿರುವುದು. ಆನಂತರ ಗ್ವದಾರನ್ನು ಕಲಾತ್ ರಾಜನಿಗೆ ಅವನು ಬಿಟ್ಟುಕೊಡಬೇಕು ಅನ್ನೋದು ಆ ಒಪ್ಪಂದದಲ್ಲಿತ್ತು. ಅದರಂತೆ 1797 ಹೊತ್ತಿಗೆ ಈ ಸುಲ್ತಾನ್ ಬಿನ್ ಅಹಮದ್ಗೆ ಒಮನ್ ಸಿಂಹಾಸನ ಸಿಕ್ತು. ಆದರೆ ಅವನು ಗ್ವದಾರನ್ನು ಕಲಾತ್ನ ಅರಸರಿಗೆ ಬಿಟ್ಟುಕೊಡಲಿಲ್ಲ. ಅವನಿಗೆ ಇದರ ಮಹತ್ವ ಗೊತ್ತಾಗಿತ್ತು. ಸುತ್ತಿಗೆ ಥರ ಕಾಣುವ ಮುಖ್ಯ ಭೂಮಿಯಿಂದ ಸಮುದ್ರದ ಒಳಗಿನವರೆಗೆ ಚಾಚಿಕೊಂಡಿರುವ ಈ ಭೂಭಾಗ ಒಮನಿಗೆ ತುಂಬ ಸಮೀಪ ಕೂಡ ಇತ್ತು. ಹೀಗಾಗಿ ಒಮನ್ನ ರಾಜಕುಮಾರ ಇದನ್ನು ತನ್ನ ಬಳಿನೇ ಇಟ್ಟುಕೊಂಡು ಬಿಟ್ಟ. ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಬಂದಾಗಿತ್ತು. ಅವರು ಕೂಡ ಈ ಬಂದರನ್ನು ಕೇಳಿದರು. ಆದರೆ ಒಮನ್ನ ಸುಲ್ತಾನ ಅವರಿಗೂ ಕೊಡಲಿಲ್ಲ. ಅವರಿಗೆ ಅಲ್ಲಿ ಕೇಬಲ್ ಹಾಕ್ಕೊಳ್ಳೋದಕ್ಕೆ ಮಾತ್ರ ಅನುಮತಿಯನ್ನಷ್ಟೇ ಕೊಟ್ಟ. ಮುಂದೆ 1847 ಜೇಮ್ಸ್ ಯಂಗ್ ಪೆಟ್ರೋಲಿಯಮನ್ನು ಕಂಡುಹಿಡ್ದ. ಪೆನ್ಸಿಲ್ವೇನಿಯಾದಲ್ಲಿ ಕ್ರೂಡ್ ಆಯಿಲ್ ಹೊರತೆಗೆಯೋ ಕೆಲಸ ಆರಂಭ ಆಯಿತು. ಬ್ರಿಟಿಷ್ ಪೆಟ್ರೋಲಿಯಂ ಅಂದರೆ BP ಜಗತ್ತಿನ ನಾನಾ ಕಡೆಗಳಲ್ಲಿ ಪೆಟ್ರೋಲ್ಗಾಗಿ ಅನ್ವೇಷಣೆಯನ್ನು ಶುರು ಮಾಡಿತು. ಹೀಗಾಗಿ ಅವರ ಕಣ್ಣು ಈ ಪರ್ಷಿಯನ್ ಗಲ್ಫ್ನ ಮೇಲೆ ಕೂಡ ಬಿತ್ತು. ಇಲ್ಲೂ ಪೆಟ್ರೋಲಿಯಂ ಇದೆ ಅನ್ನೋದು ಗೊತ್ತಾದ ಮೇಲೆ ಕಲಾತ್ ರಾಜ ಕೂಡ ಈ ಗ್ವದಾರನ್ನು ತನಗೆ ಬಿಟ್ಟುಕೊಡೋದು ಬೇಡ, ಕನಿಷ್ಠ ಮಾರಾಟನಾದರೂ ಮಾಡುವಂಥ ಒಮನ್ ರಾಜನನ್ನು ಕೇಳೋದಕ್ಕೆ ಶುರು ಮಾಡ್ದ. ಬ್ರಿಟಿಷರು ಕೂಡ ಗ್ವದಾರನ್ನು ಖರೀದಿ ಮಾಡೋ ಆಸಕ್ತಿಯನ್ನು ತೋರಿಸಿದರು. ಆದರೆ ಒಮನ್ನ ಸುಲ್ತಾನ ಇದನ್ನು ಯಾರಿಗೂ ಕೊಡೋದಕ್ಕೆ ಒಪ್ಪಲಿಲ್ಲ. ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಒಮನ್ನಲ್ಲೂ ಸುಲ್ತಾನ ಬದಲಾಗಿದ್ದ. ಪಾಕಿಸ್ತಾನ ವಿಭಜನೆಯಾಗಿತ್ತು. ಬಲೂಚನ್ನು ಆಳ್ತಾ ಇದ್ದ ಕಲಾತ್ ಅರಸರು ಸ್ವಾಯತ್ತತೆಯನ್ನು ಕೇಳಿದರು. ಅದನ್ನು ಕೊಡೋದಕ್ಕೆ ಜಿನ್ನಾ ಒಪ್ಪಿದ್ದ. ಆದರೂ ಬಲೂಚನ್ನು ಅಕ್ರಮವಾಗಿ ವಂಚನೆಯಿಂದ ಜಿನ್ನಾ ನೇತೃತ್ವದ ಪಾಕಿಸ್ತಾನ ವಶಪಡಿಸ್ಕೊಳ್ತು. ಆಗ ಕೂಡ ಈ ಗ್ವದಾರ್ ಪಾಕಿಸ್ತಾನವನ್ನು ಸೇರಿರಲಿಲ್ಲ. ಅದು ಒಮನ್ ಸುಲ್ತಾನನ ಆಳ್ವಿಕೆಯಲ್ಲೇ ಇತ್ತು.
ಆದರೆ 1956 ಹೊತ್ತಿಗೆ ಒಮನ್ನ ರಾಜನಿಗೂ ಈ ಪ್ರದೇಶವನ್ನು ಆಳೋದು ಕಷ್ಟ ಅನಿಸ್ತೊಡಗಿತು. ಇದನ್ನು ಇಟ್ಟುಕೊಂಡು ಏನು ಮಾಡೋದು ಅಂದ್ಕೊಂಡ ರಾಜ ಈ ಭೂಭಾಗವನ್ನು ಬಿಟ್ಟುಕೊಡೋ ಮನಸ್ಸು ಮಾಡ್ದ. ಆದರೆ ಪಾಕಿಸ್ತಾನದ ಜೊತೆ ಒಮನ್ನ ಸಂಬಂಧಗಳು ಚೆನ್ನಾಗಿರಲಿಲ್ಲ. ಹೀಗಾಗಿ ಈ ಗ್ವದಾರನ್ನು ನೀವು ತಗೊಂಡು ಬಿಡಿ, ನಿಮಗಿದನ್ನು ಮಾರಾಟ ಮಾಡ್ತೀನಿ ಅಂತ ಸುಲ್ತಾನ ಭಾರತಕ್ಕೆ ಆಫರ್ ಮಾಡಿದ್ದಂತೆ. ಇಲ್ಲಿ ಕೂಡ ಸುಲ್ತಾನ ಭಾರತದ ಸರ್ಕಾರಕ್ಕೆ 2 ಆಫರ್ಗಳನ್ನು ಇಟ್ಟ ಅಂತ ಹೇಳಲಾಗುತ್ತೆ. ಒಂದು, ಈ ಗ್ವದಾರನ್ನು ಖರೀದಿ ಮಾಡಿಬಿಡಿ ಅನ್ನೋದು. ಎರಡನೆಯದ್ದು, ಈ ಗ್ವದಾರ ಮೇಲೆ ಒಮನ್ನ ಮಾಲೀಕತ್ವವೇ ಇರುತ್ತೆ, ಆದರೆ ಇಲ್ಲಿನ ಆಡಳಿತವನ್ನು, ಇಲ್ಲಿನ ಆಗುಹೋಗುಗಳನ್ನು, ಬಂದರಿನ ನಿರ್ವಹಣೆಯನ್ನು ಭಾರತ ವಹಿಸಿಕೊಂಡು ಮಾಡೋದು. ಈ ಎರಡರಲ್ಲಿ ಯಾವುದನ್ನು ಬೇಕಾದರೂ ಅವತ್ತು ಭಾರತ ಒಪ್ಕೋಬಹುದಿತ್ತು. ಆದರೆ ಭಾರತದ ಅವತ್ತಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಈ ಬಗ್ಗೆ ಆಸಕ್ತಿಯನ್ನು ತೋರಲಿಲ್ಲ ಅಂತ ಬ್ರಿಗೇಡಿಯರ್ ಗುರುಮಿತ್ ಕನ್ವಾಲ್ ತಮ್ಮ ದ ಹಿಸ್ಟಾರಿಕ್ ಬ್ಲಂಡರ್ ಆಫ್ ಇಂಡಿಯಾ ನೋ ಒನ್ ಟಾಕ್ಸ್ ಅಬೌಟ್ ಅನ್ನೋ ಲೇಖನದಲ್ಲಿ ಬರೀತಾರೆ. ಇನ್ನು ಗ್ವದಾರ ಬಂದರಿನ ಮಹತ್ವ ಭಾರತದ ಸರ್ಕಾರಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜೈನ ಸಮುದಾಯದ ವ್ಯಾಪಾರಿಗಳಿಗೆ ಅರ್ಥ ಆಗಿತ್ತು. ಹೀಗಾಗಿ ಅವರು ಈ ಬಂದರನ್ನು ಖರೀದಿ ಮಾಡುವ ಆಸಕ್ತಿಯನ್ನು ಕೂಡ ತೋರಿಸಿದರು. ಅವ್ರ ಬಳಿ ಹಣಕ್ಕೆ ಕೊರತೆ ಇರಲಿಲ್ಲ. ಸುಲ್ತಾನ ಕೂಡ ಸುಮಾರು $3 million ನಿರೀಕ್ಷೆ ಮಾಡ್ತಾ ಇದ್ದ. ಇದು ಗೊತ್ತಾದ ಕೂಡಲೇ ಪಾಕಿಸ್ತಾನ ಈ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸೋದಕ್ಕೆ ಶುರು ಮಾಡಿತು. ಅವತ್ತಿನ ಪಾಕಿಸ್ತಾನದ ಪ್ರಧಾನಿ ಫಿರೋಜ್ ಖಾನ್ ನೂನ್ ಹಾಗೂ ಆತನ ಪತ್ನಿ ವಿಕಾರುನ್ನಿಸಾ ನೂನ್ ಗ್ವದಾರ ಬಗ್ಗೆ ತೀವ್ರ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಬ್ರಿಟಿಷರ ಮಧ್ಯಸ್ಥಿಕೆಯಲ್ಲಿ ವಿಕಾರುನ್ನಿಸಾ ಮಾಡಿದ ತೀವ್ರ ಪ್ರಯತ್ನದ ಪರಿಣಾಮ ಒಮನ್ನ ರಾಜನ ಜೊತೆ $3 million ವ್ಯಾಪಾರವನ್ನು ಕುದುರಿಸಿ ಈ ಬಂದರನ್ನು ಪಾಕಿಸ್ತಾನ 1958 ಖರೀದಿ ಮಾಡ್ತು ಅಂತ ಗ್ವದಾರ್ ಎ ಹಿಸ್ಟಾರಿಕಲ್ ಕಲಾಯ್ಡಿಸ್ಕೋಪ್ ಅನ್ನೋ ತಮ್ಮ ರಿಸರ್ಚ್ ಪೇಪರಲ್ಲಿ ಅಜರ್ ಅಹ್ಮದ್ ಬರೀತಾರೆ. ಗೆಳೆಯರೆ, 1956 ಭಾರತಕ್ಕೆ ಗ್ವದಾರ್ ಖರೀದಿಯ ಆಫರ್ ಬಂತು. ಸರ್ಕಾರ ಅದರ ಮೇಲೆ ಹಣ ಹೂಡದೇ ಇದ್ದರೂ ಕೂಡ ಇಲ್ಲಿನ ಜೈನ ವರ್ತಕರು ಬಂದರನ್ನು ಖರೀದಿ ಮಾಡೋದಕ್ಕೆ ಸಿದ್ಧ ಇದ್ದರು. ಇಷ್ಟಾದರೂ ಪಂಡಿತ್ ಜವಾಹರ್ಲಾಲ್ ನೆಹರು ಆ ಬಗ್ಗೆ ಆಸಕ್ತಿಯನ್ನು ತೋರಲಿಲ್ಲ. ಯಾಕೆ? ಅದಕ್ಕೆ ಕಾರಣ, ಅವತ್ತಿನ ವಿದೇಶಾಂಗ ಕಾರ್ಯದರ್ಶಿ ಸುಬಿಮಲ್ ದತ್ ಮತ್ತು ಅವತ್ತಿನ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಮುಖ್ಯಸ್ಥರಾಗಿದ್ದ ಬಿ ಎನ್ ಮುಲ್ಲಿಕ್ ಕೊಟ್ಟ ಸಲಹೆ ಕಾರಣ ಅಂತ ಯುರೇಷ್ಯಾ ಗ್ರೂಪ್ನ ದಕ್ಷಿಣ ಏಷ್ಯಾ ವಿಭಾಗದ ಮುಖ್ಯಸ್ಥ ಪರಮಿತ್ ಪಾಲ್ ಚೌಧರಿ ಹೇಳಿದ್ದಾರೆ. ಇಲ್ಲಿ ಅವತ್ತು ನೆಹರು ಈ ಬಗ್ಗೆ ಆಸಕ್ತಿ ತೋರದೇ ಇರೋದಕ್ಕೆ ಒಂದಷ್ಟು ಕಾರಣಗಳಿದ್ವು. ಈ ಬಂದರು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿತ್ತು. ಅಲ್ಲಿಗೆ ಭಾರತದ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಯಾವ ನೇರವಾದ ಭೂಮಾರ್ಗನೂ ಇರಲಿಲ್ಲ. ಆಫ್ಕೋರ್ಸ್ ಅವತ್ತಿಗೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನಗಳು ಕೂಡ ಹಾಗೆ ಇದ್ವು. ಅವೆರಡರ ನಡುವೆ ಭೂಮಾರ್ಗದ ಸಂಪರ್ಕನೇ ಇರಲಿಲ್ಲ. ಆದರೂ ಪಶ್ಚಿಮದಲ್ಲಿ ಕೂತ್ಕೊಂಡು ಪೂರ್ವ ಭಾಗವನ್ನು ಪಾಕಿಸ್ತಾನ ಆಳ್ತಾ ಇತ್ತು ಅಲ್ವಾ? ಹಾಗೆ ಗ್ವದಾರ ಬಂದರನ್ನು ಭಾರತ ಆಳೋದು ಕಷ್ಟ ಆಗ್ತಾ ಇತ್ತಾ? ಗ್ವದಾರ್ ಅನ್ನೋದು ಪಾಕಿಸ್ತಾನದಲ್ಲಿದ್ದ ಕಾರಣ ಅದರ ಮೇಲೆ ಯಾವಾಗ ಬೇಕಾದರೂ ಪಾಕ್ ಆಕ್ರಮಣ ಮಾಡುವ ಸಾಧ್ಯತೆಗಳಿದ್ವು. ಅದನ್ನು ನಿಭಾಯಿಸೋದಕ್ಕೆ, ಆ ಭಾಗಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡೋದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ ಅಂತ ನೆಹರು ಅವರ ಸಲಹೆಗಾರರು ನೆಹರುಗೆ ಹೇಳಿದರು. ಜೊತೆಗೆ ಇದೊಂದು ಅಂಗೈಯಗಲದ ಭೂಮಿಗಾಗಿ ಪಂಡಿತ್ ನೆಹರು ಪಾಕಿಸ್ತಾನದ ಜೊತೆ ಕಿತ್ತಾಡ್ಕೊಳ್ಳೋ ಮೂಡಲ್ಲಿ ಕೂಡ ಇರಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವತ್ತಿಗೆ ಈ ಬಂದರಿನ ಮಹತ್ವ ಏನು ಅನ್ನೋದು ಭಾರತಕ್ಕೆ ಸರಿಯಾಗಿ ಗೊತ್ತೇ ಆಗಿರಲಿಲ್ಲ. ಹೀಗಾಗಿ ಪ್ರಧಾನಿ ನೆಹರು ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸೋದಕ್ಕೆ ಹೋಗಲಿಲ್ಲ. ಇನ್ನು ಅಕಸ್ಮಾತ್ ಅವತ್ತು ಇದು ನಮ್ಮ ಕೈ ಸೇರಿದರೆ ಏನಾಗ್ತಾ ಇತ್ತು? ಅಫ್ಕೋರ್ಸ್ ಅದರ ಮೇಲೆ ಪಾಕಿಗಳು ಪದೇ ಪದೇ ದಾಳಿ ಮಾಡ್ತಾಯಿದ್ರು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮತ್ತಷ್ಟು ಯುದ್ಧಗಳಿಗೆ ಅಥವಾ ಕಲಹಗಳಿಗೆ ಈ ಬಂದರು ಕಾರಣ ಕೂಡ ಆಗ್ತಾ ಇತ್ತೇನು. ಅದರ ಜೊತೆಗೆ ಬಲೂಚಿಸ್ತಾನದ ಬಂಡಾಯವನ್ನು ಕೂಡ ಭಾರತ ಎದುರಿಸಬೇಕಾಗಿ ಬರ್ತಾ ಇತ್ತು. ಆದರೂ ಕೂಡ ಅದನ್ನು ದಕ್ಕಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಬಿಟ್ಟಿದ್ರೆ ಪರ್ಷಿಯನ್ ಗಲ್ಫ್ ಸಮೀಪ ಭಾರತದ ಒಂದು ಬಂದರು ಇರ್ತಾ ಇತ್ತು. ಪಾಕಿಸ್ತಾನಕ್ಕೆ ಚೈನಾ ಕಾಲಿಡೋ ಪ್ರಮೇಯನೇ ಬರ್ತಾ ಇರಲಿಲ್ಲ. ಅಥವಾ ಈ ಬಂದರಿಗಾಗಿ ಪಾಕಿಸ್ತಾನ ಖ್ಯಾತೆ ಶುರು ಮಾಡಿದರೂ ಕೂಡ ಇದನ್ನೇ ಭಾರತ ಮುಂದಿಟ್ಟುಕೊಂಡು ಕಾಶ್ಮೀರದ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯೋ ಸಾಧ್ಯತೆಗಳು ಕೂಡ ಇರ್ತಾ ಇತ್ತು. ಈ ಬಂದರನ್ನು ಬಿಟ್ಟುಕೊಡ್ತೀವಿ, ಕಾಶ್ಮೀರವನ್ನು ಸಂಪೂರ್ಣವಾಗಿ ಭಾರತಕ್ಕೆ ಬಿಟ್ಟುಕೊಡಿ ಅನ್ನೋ ವ್ಯಾಪಾರವನ್ನು ಪಾಕಿಸ್ತಾನದ ಜೊತೆ ಭಾರತ ಮಾಡಿಕೊಳ್ಳೋದಕ್ಕೆ ಕೂಡ ಅಲ್ಲಿ ಅವಕಾಶಗಳು ಓಪನ್ ಆಗ್ತಾ ಇದ್ವು. ಇಲ್ಲಿ ಏನು ಬೇಕಾದರೂ ಮಾಡಬಹುದಿತ್ತು. ಆದರೆ ಭಾರತ ಅವತ್ತು ಆಸಕ್ತಿಯನ್ನು ತೋರಲಿಲ್ಲ. ಬಹುಶಃ ಭಾರತದಲ್ಲಿ ಅವತ್ತಿಗೆ ಸಾಕಷ್ಟು ಸಮಸ್ಯೆಗಳಿದ್ದು ಇನ್ನಷ್ಟು ಸಮಸ್ಯೆಗಳನ್ನು ಮೈಮೇಲೆ ಎಳ್ಕೊಳ್ಳೋದು ಬೇಡ ಅಂತ ನೆಹರು ಭಾವಿಸಿರಲೂಬಹುದು. ಅಂತೂ ಭಾರತದ ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಗ್ವದಾರ್ ಅನ್ನೋದು ನಮ್ಮ ಕೈ ಬಿಟ್ಟು ಹೋಯಿತು. ಇದು ಕೂಡ ನೆಹರು ಅವರ ತಪ್ಪು ನಿರ್ಧಾರ ಅಂತ ಬ್ರಿಗೇಡಿಯರ್ ಗುರುಮಿತ್ ಕನ್ವಾಲ್ ತಮ್ಮ ಲೇಖನದಲ್ಲಿ ಬರೀತಾರೆ. ಆದರೆ ಅವತ್ತಿಗೆ ಏನೇನು ಸಮಸ್ಯೆಗಳಿದ್ವೋ ಯಾರಿಗೆ ಗೊತ್ತು. ಅಂತೂ ಅದು ನಮ್ಮ ಕೈಗೆ ಸಿಗಲಿಲ್ಲ ಅನ್ನೋದಷ್ಟೇ ಇಲ್ಲಿ ನಿಜ. ಇದು ಗೆಳೆಯರೆ ಗ್ವದಾರ್ ಬಂದರು ಭಾರತದ ಕೈತಪ್ಪಿದ್ದು ಹೇಗೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.